ಹಾಯ್ ಫ್ರೆಂಡ್ಸ್, ಹಿಂದೂ ಸಂಪ್ರದಾಯ ಪ್ರಕಾರ ಬಂಧುಗಳು ಸತ್ತು ಹೋದರೆ ಕಾಗೆಗಳಿಗೆ ಪಿಂಡ ಇಡ್ತೀವಿ. ಮೂರನೇ ದಿನದಿಂದ ಹತ್ತನೇ ದಿನದವರೆಗೂ ಪಕ್ಷಿಗಳಿಗೆ ಅಂದರೆ ಕಾಗೆಗಳಿಗೆ ಪಿಂಡ ಅಂದರೆ ಆಹಾರ ಇಡಬೇಕು. ಸತ್ತು ಹೋಗಿರುವವರು ಕಾಗೆ ರೂಪದಲ್ಲಿ ಬಂದು ಕುಟುಂಬದ ಸದಸ್ಯರು ಇಟ್ಟಿರೋ ಪಿಂಡವನ್ನು ತಿನ್ನಲು ಬರುತ್ತೆ ಅಂತ ಅನ್ನೋ ನಂಬಿಕೆ ನಮ್ಮ ಮುತ್ತಾತ ಕಾಲದಿಂದಲೂ ಬಂದಿದೆ. ಈ ಕಾರಣಕ್ಕಾಗಿಯೇ ಯಾರಾದರೂ ದೊಡ್ಡವರು ಇಲ್ಲ ಕುಟುಂಬದ ಸದಸ್ಯರು ಪಿಂಡವನ್ನು ಇಟ್ಟು ಆಚರಿಸುತ್ತಾರೆ. ಇನ್ನು ಈ ವಿಡಿಯೋನ ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಅದಕ್ಕಿಂತ ಮುಂಚೆ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ, ಶತಸಿದ್ಧ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಇನ್ನು ವಿಷಯಕ್ಕೆ ಬಂದರೆ, ಪಿಂಡ ಇಟ್ಟಿರೋ ಆಹಾರವನ್ನು ಕಾಗೆ ತಿಂದರೆ ನಮ್ಮ ದೊಡ್ಡವರಿಗೆ ಸಂತೃಪ್ತಿ ಆಯಿತು ಅಂತ. ಒಂದು ವೇಳೆ ಕಾಗೆ ಮುಟ್ಟದಿದ್ದರೆ ಇನ್ನೂ ಏನೋ ಕೋರಿಕೆ ತೀರಿಲ್ಲ ಅಂತ ಅರ್ಥ. ಅದಕ್ಕೆ ಪುರಾಣ ಕಾಲದಲ್ಲಿ ಒಂದು ವೃತ್ತಾಂತ ಇದೆ. ಯಾಕಂದರೆ ರಾವಣ ಬ್ರಹ್ಮನ ನವಗ್ರಹವನ್ನು ಬಂಧಿಸಲು ಬಂದಾಗ ರಾವಣನನ್ನು ನೋಡಿ ಯಮಧರ್ಮರಾಯ ಭಯ ಬೀಳುತ್ತಾನೆ. ನನ್ನನ್ನು ಬಂಧಿಸುತ್ತಾನೆ ಅಂತ ಬೇರೆ ದಾರಿ ಇಲ್ಲದೆ ಅಲ್ಲಿ ಕಾಗೆ ಇದ್ದರೆ ಓಡಿ ಹೋಗುವ ದಾರಿ ತೋರಿಸು ಅಂತ ಕೋರಿಕೊಳ್ಳುತ್ತಾನೆ. ಆವಾಗ ಕಾಗೆ ನನ್ನೊಳಗೆ ಪ್ರವೇಶ ಮಾಡು ಅಂತ ಹೇಳುತ್ತೆ. ಆಗ ಯಮಧರ್ಮ ಕಾಗೆ ಒಳಗೆ ಪ್ರವೇಶ ಮಾಡಿದ. ಕೂಡಲೇ ಹಾರಿ ದೂರ ಹೋಗಿ ರಾವಣನಿಂದ ಕಾಪಾಡುತ್ತದೆ. ಆವಾಗ ಯಮನು ಒಂದು ವರನ ಕೊಡ್ತಾನೆ. ನಿನಗೆ ಯಾರಾದರೂ ಅಮಾವಾಸ್ಯೆಯ ದಿನ ಆಗಲಿ, ಬಂಧುಗಳು ಸತ್ತಿರುವ ತಿಥಿ ಆಗಲಿ ಆಹಾರ ಇಡ್ತಾರೆ. ಆಹಾರವನ್ನು ನೀನು ತಿಂದರೆ ಅವರ ಹಿರಿಯರು ನರಕದಲ್ಲಿದ್ದರೂ ಆನಂದ ಪಡುತ್ತಾರೆ. ಅದಕ್ಕೆ ಕಾಗೆಗೆ ಆಹಾರ ಇಡಲು ಆಚಾರವಾಗಿ ಬಂದಿದೆ. ನಾವು ಯಾವುದಾದರೂ ರಥ ಮಾಡುವಾಗ ನಾವು ತಿಂದಿದ್ರೂ ಮೂಕ ಪ್ರಾಣಿಗಳಿಗೆ ಆಹಾರ ಇಡಬೇಕು. ಕಾಗೆಯು ಶನಿದೇವರ ಅನುಗ್ರಹ ಒಲಿದುಕೊಂಡಿದೆ. ಕಾಗೆಗೆ ಆಹಾರ ಇಟ್ಟರೆ ಶನಿದೇವರನ್ನು ಒಲೆದಂತೆ. ಇನ್ನು ಬೇರೆಯವರು ಹೇಳುವ ಹಾಗೆ ಕಾಗೆ ನಮಗೆ ಸಂಕೇತಗಳನ್ನು ಕೊಡುತ್ತೆ ಅಂತ ನಂಬುತ್ತಾರೆ. ಹಾಗೆ ಸತ್ತು ಹೋದ ಹಿರಿಯರು ಕಾಗೆ ರೂಪದಲ್ಲಿ ಬರುತ್ತಾರೆ ಅಂತ ಕೆಲವರು ನಂಬುತ್ತಾರೆ. ಕಾಗೆಗಳು ನಮ್ಮ ಭವಿಷ್ಯವನ್ನು ಹೇಳುತ್ತೆ ಅಂತ. ಹಾಗೆ ಮನೆಯಲ್ಲಿ ಕಾಗೆ ಕಿರಿಚಿದರೆ, ಹಾಗೆ ಬಂದು ಮುಟ್ಟಿದರೆ, ಕಾಗೆ ಓಡಿ ಹೋದರೆ ಅದು ಕೇವಲ ಕೆಟ್ಟ ವಿಚಾರಗಳು ನಡೆಯುತ್ತೆ ಅಂತ ಸೂಚಕ ಕೊಡುತ್ತೆ. ಆದರೆ ನಾವು ಹೊರಗಡೆ ಹೋಗುವಾಗ ಕಾಗೆ ಬಂದರೂ ಗಟ್ಟಿಯಾಗಿ ಕಿರಿಚಿದರೆ ಏನೋ ಕೆಲಸದ ಮೇಲೆ ಹೋಗ್ತಿದ್ದೀರಾ, ಆ ಕೆಲಸ ಆಗಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ನೀರು ತುಂಬಿದ ಬಿಂದಿಗ ಮೇಲೆ ಕಾಗೆ ಕುಂತಿರುವುದನ್ನು ನೋಡಿದರೆ ತಕ್ಷಣ ಧನವಂತರಾಗ್ತಾರೆ. ಬಾಯಿಂದ ಕಾಗೆ ಏನಾದರೂ ತಗೊಂಡು ಬಂದರೆ ಅದನ್ನು ಮನುಷ್ಯರ ಮೇಲೆ ಹಾಕಿದ್ರೆ ಅದು ಅಶುಭ ಸಂಕೇತ ಅಂತ. ಕಾಗೆ ಮಾಂಸವನ್ನು ತಗೊಂಡು ಹೋಗ್ತಿರುವಾಗ ಕೆಳಗೆ ಯಾವ ವ್ಯಕ್ತಿ ಮೇಲೆ ಬಿದ್ದರೆ ಆ ವ್ಯಕ್ತಿ ಸದ್ಯದಲ್ಲೇ ಸತ್ತು ಹೋಗುತ್ತಾನೆ ಅಂತ ಸಂಕೇತ ಕೊಡುತ್ತೆ. ಕಾಗೆ ಎಗುರು ಬಂದು ಕಚ್ಚಿದರೆ ಆ ವ್ಯಕ್ತಿ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ ಅಂತ ಅರ್ಥ. ಇನ್ನು ಕಾಗೆ ಮಹಿಳೆಯರ ಮೈಮೇಲಾಗಲಿ ತಲೆ ಮೇಲಾಗಲಿ ಕೂತ್ರೆ ತನ್ನ ಗಂಡ ಸಮಸ್ಯೆಗೆ ಒಳಗಾಗ್ತಾನೆ ಅಂತ ಸಂಕೇತ ಕೊಡುತ್ತೆ. ಇನ್ನು ಪಿಂಡ. ಇವು ಕರ್ಮಗಳಿಗೆ ಬಣ್ಣ ಬಣ್ಣದ ಪಿಂಡಗಳನ್ನು ಇಡೋದು ಹಿಂದೂ ಸಂಪ್ರದಾಯ. ಇದನ್ನು ಕೆಲವರು ಮಾತ್ರ ಮಾಡ್ತಾರೆ. ಹಾಗೆ ರಾಮಾಯಣ ಪ್ರಕಾರ ರಾಮನು ಒಬ್ಬ ಭಕ್ತನಿಗೆ ಹಿರಿಯ ರೂಪದಲ್ಲಿ ಕಾಗೆ ಬರುತ್ತೆ. ಆಗ ಅವರಿಗೆ ಆಹಾರ ಇಟ್ಟರೆ ಅವರು ಶಾಂತಿಯಿಂದ ಇರ್ತಾರೆ ಅಂತ ರಾಮ ವರ ಕೊಟ್ಟ. ಹಾಗೆ ಪಿಂಡವನ್ನು ನೀರಿಗೆ ಬಿಡ್ತಾರೆ. ಹಾಗೆ ಬಿಟ್ಟರೆ ಜಲಚರಿಗಳಿಗೆ ಆಹಾರ ಅಂತ ಅರ್ಥ. ಹಾಗೆ ಹಸುವಿಗೆ ಇಡೋ ಪಿಂಡ. ಪಿಂಡನ ಹಸುವಿಗೆ ಇಡೋದಿಲ್ಲ ಅಂತ ಇತಿಹಾಸದಲ್ಲೇ ಇದೆ. ಅದು ತುಂಬ ತಪ್ಪು. ಹಸುವಿಗೆ ಇಡೋ ಪಿಂಡ ಹಾಲು ಪದಾರ್ಥ ಆಗಿರಬೇಕು. ಪ್ರಾಣಿ ಅಂದರೆ ಹಸು ಮಾತ್ರನಾ? ನಾಯಿ ಬೆಕ್ಕು ಇದು ಪ್ರಾಣಿ ಅಲ್ವಾ? ಅದಕ್ಕೂ ಇಡ್ಬೋದಲ್ಲ ಅಂತ ನಿಮಗೆ ಡೌಟ್ ಬಂದಿರಬಹುದು. ಆದರೆ ಹಸು ಎಷ್ಟು ಔಷಧಿ ಗುಣ ಹೊಂದಿರುವೋ ಮೇಲ್ಕೈ ಜಾತಿಯ ಪ್ರಾಣಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕೆ ಆ ಕಾಲದವರು ಚೆನ್ನಾಗಿ ಬಾಳಿದರು ಅಂತ ಹೇಳಬಹುದು. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿ ಆಚಾರ ವಿಚಾರಗಳು ಸೈನ್ಸ್ ಜೊತೆ ಮನುಷ್ಯನ ಜೀವನಕ್ಕೆ ಉಪಯೋಗ ಪಡೋ ಪ್ರಯೋಜನ ಇದೆ ಅಂತ ನಾವೆಲ್ಲ ತಿಳಿದುಕೊಳ್ಳಬೇಕು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದರ ಬಗ್ಗೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.